ನಮಸ್ಕಾರ, ಐ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮೈತ್ರಿ ಸರ್ಕಾರ ಪತನಕ್ಕೆ ಕೇಸರಿ ಕುಣಿತ, ಬಿಜೆಪಿ ಕಾರ್ಯಕರ್ತರಿಂದ ವಿಜಯೋತ್ಸವ. ಮೈತ್ರಿ ಸರ್ಕಾರದ ಅಸ್ಥಿರಕ್ಕೆ ಕೈ ಆಕ್ರೋಶ, ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಜಮೀನು ಅಳತೆ ಮಾಡಿಕೊಡಲು ಲಂಚ, ಎಸಿಬಿ ಮೇಲೆ ಎಫ್ಡಿಎ ಅಧಿಕಾರಿ ಡಿವೈಎಸ್ಪಿ ಮಲ್ಲೇಶ್ ನೇತೃತ್ವದಲ್ಲಿ ದಾಳಿ. ಸಿಕ್ಯಾಬ್ ಶಿಕ್ಷಣ ಸಂಸ್ಥೆಗೆ ಸುವರ್ಣ ಮಹೋತ್ಸವ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಜಿಲ್ಲಾಧಿಕಾರಿಗಳ ಶ್ಲಾಘನೆ. ನಾನು ಕೃಷ್ಣ. ರಾಜ್ಯ ಸಮ್ಮಿಶ್ರ ಸರ್ಕಾರ ಪತನವಾದ ಬೆನ್ನಲ್ಲೇ ಕೇಸರಿ ಪಾಳ್ಯದಲ್ಲಿ ಸಂತಸ ಉಕ್ಕಿ ಹರಿಯುತ್ತಿದೆ. ವಿಜಯಪುರ ಜಿಲ್ಲೆ ತಾಲೂಕು ಕೇಂದ್ರಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದಾರೆ. ನಗರದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿದ ಬಿಜೆಪಿ ಕಾರ್ಯಕರ್ತರು ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಿಸಿದರು. ಈ ವೇಳೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಕೊಲ್ಹಾರ ಪಟ್ಟಣದಲ್ಲಿ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ನೇತೃತ್ವದಲ್ಲಿ ದಿಗಂಬರೇಶ್ವರ ದೇವಸ್ಥಾನದಲ್ಲಿ ಸಂತಸ ಹಂಚಿಕೊಂಡು ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ನಾಯಕರಿಗೆ ಜಯಘೋಷ ಹಾಕಿದರು. ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿ ತಾಲೂಕಾ ಘಟಕದಿಂದ ವಿಜಯೋತ್ಸವ ಆಚರಿಸಲಾಯಿತು. ರಾಜ್ಯದ ಜನತೆ ಆಶೆಯಂತೆ ಮೈತ್ರಿ ಸರ್ಕಾರ ಬಿದ್ದೋಗಿದೆ. ಜನರು ಹೆಚ್ಚು ಸೀಟುಗಳನ್ನು ಆರಿಸೋ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ರು. ಸ್ವಲ್ಪ ಒಂದು ಮತದಿಂದ ನಾವು ಹಿನ್ನಡೆ ಅನುಭವಿಸಿದ್ವಿ. ಇವತ್ತು ಮೈತ್ರಿ ಸರ್ಕಾರದ ಶಾಸಕರು ಅಲ್ಲಿನ ವ್ಯವಸ್ಥೆಯನ್ನು ಕೇವಲ 7-8 ತಿಂಗಳಲ್ಲಿ ಬೆಸತ್ತು. ಅಲ್ಲಿಯ ಒಂದು ಅಭಿವೃದ್ಧಿ ಚಿಂತನೆ ಇರಲಾರದ ಸಂಬಂಧ ಶಾಸಕರು ಹೆಚ್ಚಿನ ಒಂದು ಅಭಿವೃದ್ಧಿಗೆ ಬೆಂಬಲ ಸಿಗದಿದ್ದ ಸಂದರ್ಭದಲ್ಲಿ ಬೇಸತ್ತು ಹೊರಗಡೆ ಬಂದು ಸರ್ಕಾರ ಪತನ ಆಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಭಾರತೀಯ ಜನತಾ ಪಕ್ಷದ ಶಾಸಕರಿಗೆ ಇವತ್ತು ಅವಕಾಶ ಸಿಕ್ಕಿದೆ. ಇವತ್ತು ಹೊಸ ಯುಗ ಪ್ರಾರಂಭ ಆಗಲಿದೆ. ಹಿಂದಿನ ಒಂದು ಸರ್ಕಾರ ಅದಕ್ಕಿಂತ ಮುಂಚೆ ಯಡಿಯೂರಪ್ಪನವರಿದ್ದ ಅಭಿವೃದ್ಧಿ ಕಾರ್ಯವನ್ನು ಜನ ನೋಡಿದರು. ಹೋದ ಸಲನೂ ಕೂಡ ಒಂದು ಏನು ವಿರೋಧ ಪಕ್ಷದಲ್ಲಿ ಆಡಳಿತ ನಡೆಸೋದು ಅದನ್ನೆಲ್ಲವೂ ಕೂಡ ಇವತ್ತು ಗಮನಿಸಿ ಜನ ಮತ್ತೆ ಇವತ್ತು ಭಾರತೀಯ ಜನತಾ ಪಕ್ಷ ಇರಬೇಕನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಹೆಚ್ಚು ಸಂಖ್ಯೆಯಲ್ಲಿ ಶಾಸಕರು ಆರಿಸಿ ಬಂದರೂ ಕೂಡ ಆಡಳಿತ ಹಿಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಅಲ್ಲಿನ ವ್ಯವಸ್ಥೆಯನ್ನು ಇವತ್ತು ಬೇಸತ್ತು ಏನು ಅಲ್ಲಿನ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಪಕ್ಷೇತರ 3 ವರ್ಗದ ಶಾಸಕರು ಇವತ್ತು ಬೇಸತ್ತು ಹೊರಗಡೆ ಬಂದು ಆ ಸರ್ಕಾರವನ್ನು ಕೆಡವಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ಕುತಂತ್ರವನ್ನು ಮಾಡಿಲ್ಲ. ಅಲ್ಲಿನ ಶಾಸಕರೇ ಇವತ್ತು ಸ್ವಯಂ ಪ್ರೇರಿತಿ ಹೊರಗಡೆ ಬಂದು ಆ ಬಹುಮತಕ್ಕೆ ಹಿನ್ನಡೆಯನ್ನು ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಬರುವಂತ ತೀರ್ಮಾನಗಳಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾರ್ಯ ಒಳ್ಳೆಯ ಕೆಲಸವನ್ನು ಯಡಿಯೂರಪ್ಪನ ನೇತೃತ್ವದಲ್ಲಿ ಮಾಡಲಿದೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಹಿಂದಿನ ಎಲ್ಲ ಜನರ ಸಂಕಷ್ಟಗಳಿಗೆ ಪರಿಹಾರ ಭಾರತೀಯ ಜನತಾ ಪಕ್ಷದ ಇವತ್ತಿನ ಬರುವಂಥ ತೀರ್ಮಾನಗಳಲ್ಲಿ ಕೊಡಲಿದೆ ಅನ್ನುವಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿಕ್ ಬಯಸ್ತಾರೆ. ಮಂತ್ರಿ ಮಾಡುವಂಥದ್ದು ರಾಜ್ಯ ರಾಷ್ಟ್ರೀಯ ನಾಯಕರ ಕೆಲಸ. ನಮ್ಮ ಕಾರ್ಯಕರ್ತರಿಗೆ ಬಹಳಷ್ಟು ಸಂಭ್ರಮ ಸಂತಸ ಆಗಿದೆ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ನಮ್ಮವರು ಮುಖ್ಯಮಂತ್ರಿಗಳಾಗ್ತಾರೆ, ಯಾರಿದ್ದರೂ ಕೂಡ ಸಚಿವರಾದವರು ಭಾರತೀಯ ಜನತಾ ಪಕ್ಷದೇ ಅನ್ನುವಂಥದ್ದು ನಮಗೆ ಭಾಳಷ್ಟು ಮನಸ್ಸಿಗೆ ಸಮಾಧಾನ ಇದೆ. ಇಲ್ಲಿ ಬಗ್ಗೆ ಆಮೇಲೆ ಮಾತಾಡ್ತೀವಿ. ಇವತ್ತು ಮಂತ್ರಿಮಂಡಲ ರಚನೆ ಅಲ್ಲಿ ಕೊಡ್ತಾರೋ ಬಿಡ್ತಾರೋ ನೋಡ್ಕೊಂಡು ಆಮೇಲೆ ನಾವು ಅದ್ರ ಬಗ್ಗೆ ಮಾತುಗಳನ್ನು ಹೇಳ್ತೀವಿ. ನಾವು ಹೈಕಮಾಂಡ್ ಮೇಲೆ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ಇದು ನಮ್ಮಲ್ಲಿ ಯಾವುದೇ ಲಾಬಿ ನಡೆಯುವಂಥದ್ದು ಒತ್ತಾಯ ವೈಯಕ್ತಿಕ ಹೇಳಿಕೆಗಳನ್ನು ಕೊಡುವಂಥದ್ದು ಸರಿಯಲ್ಲ. ಪಕ್ಷ ಏನು ತೀರ್ಮಾನ ತೋತ ಅದಕ್ಕೆ ನಾವೆಲ್ಲ ಸ್ವಾಗತಿಸ್ತೀವಿ. ಅಪ್ಪನವರು ಒಬ್ಬರು ಮಾತ್ರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಳಲಿದ್ದಾರೆ. ನಮ್ಮ ಪಕ್ಷದ ಸೂಚನೆ, ಕೇಂದ್ರದ ಆದೇಶದ ಮೇರೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಬಹುಮತ ಸಾಬೀತಾದ ನಂತರ ಮಂತ್ರಿಮಂಡಲವನ್ನು ರಚಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಹೈಕಮಾಂಡು ಯಾವುದೇ ಮಂತ್ರಿಗಾಗಿ ಆಸೆಗಾಗಿ ನಾವು ಸ್ಪರ್ಧೆ ಮಾಡೋದು ಬೇಡ. ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಹೈಕಮಾಂಡ್ ಏನು ಹೇಳ್ತಾ ಇದೆಯೋ, ಪಕ್ಷದ ಮುಖಂಡರು ಏನು ಹೇಳ್ತಾ ಇದ್ದಾರೋ ಅದನ್ನು ನಾವು ಚಾಚು ತಪ್ಪದೆ ಪಾಲನೆ ಮಾಡಬೇಕು ಅನ್ನುವಂಥದ್ದನ್ನು ರಾಜ್ಯ ಅಧ್ಯಕ್ಷರ ಸೂಚನೆ ಇದೆ. ಮತ್ತು ಕೇಂದ್ರದ್ದು ಕೂಡ ಅಭಿವೃದ್ಧಿ ಮುಖ್ಯ, ನಾಡಿನ ಜನರ ಸೇವೆ ಮುಖ್ಯ. ಅದರ ಸಲುವಾಗಿ ಯಾರಿಗೇ ಮಂತ್ರಿ ಕೊಟ್ಟರು ಕೂಡ ನಾವು ಅದರ ಬಗ್ಗೆ ತಾರತಮ್ಯ ಮಾಡದೇ ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ನಾವು
ಚಾಚು ತಪ್ಪದೆ ಪಾಲನೆ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೋ ಯಾವ ಜಿಲ್ಲೆಗೆ ಯಾವ ಮಂತ್ರಿ ಕೊಡಬೇಕು ಅನ್ನೋದು ಹೈಕಮಾಂಡ್ಗೆ ಬಿಟ್ಟಿರುತ್ತೆ ವಿಚಾರ. ಹೀಗಾಗಿ ಪಕ್ಷದ ಕಾರ್ಯಕರ್ತರು ಹೈಕಮಾಂಡ್ ನಾವು ಏನು ಹೇಳ್ತೇವೋ ಅದನ್ನು ನಾವು ಅದನ್ನು ಕೇಳ್ತೇವೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ದೇಶದ ಭವಿಷ್ಯದ ಜೊತೆಗೆ ರಾಜ್ಯದ ಭವಿಷ್ಯನೂ ಕೂಡ ಬಹಳ ಮುಖ್ಯದ. ಕಳೆದ 14 ತಿಂಗಳಲ್ಲಿ ಇವತ್ತು ರಾಜ್ಯ ಅಭಿವೃದ್ಧಿ ಇಲ್ಲದೇ ನಲುಗು ಹೋಗಿತ್ತು. ಸನ್ಮಾನ್ಯ ಯಡಿಯೂರಪ್ಪನವರ ಹಿಂದಿನ 5 ವರ್ಷದ ಆಡಳಿತದಲ್ಲಿ ಯಡಿಯೂರಪ್ಪನವರು ಮಾಡಿರತಕ್ಕಂಥ ಅಭಿವೃದ್ಧಿ ಕೆಲಸ ಇವತ್ತಿಗೂ ಕೂಡ ಜನ ನೆನೆಸ್ತಾ ಇದ್ದಾರೆ. ಹಾಗಾಗಿ ಯಡಿಯೂರಪ್ಪನವರು ಮತ್ತೊಂದು ಸಲ ಮುಖ್ಯಮಂತ್ರಿ ಆದ ಬಳಿಕ ನಾಡಿನ ರಾಜ್ಯದ ಭಾಗ್ಯ ಬದಲಾವಣೆ ಆಗ್ತದೆ, ರಾಜ್ಯ ಅಭಿವೃದ್ಧಿ ದಿಕ್ಕಿನಲ್ಲಿ ಸಾಗ್ತದೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಸೊ ಬಿಜಾಪುರ ಜಿಲ್ಲೆಯ ನೀರಾವರಿ ಇರ್ಬೋದು, ಬಿಜಾಪುರ ಜಿಲ್ಲೆಯ ಕೈಗಾರಿಕೆ ಇರ್ಬೋದು, ಎಲ್ಲ ದೃಷ್ಟಿಯಿಂದ ಕೂಡ ಕಾರ್ಯಕರ್ತರು ನಮ್ಮಲ್ಲಿರ್ತಕ್ಕಂಥ ಶಾಸಕರು ಆಗ್ರಹ ಮಾಡಿ ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿ ದತ್ತದಲ್ಲ ನಾವು ಕೊಂಡೊಯ್ಯಲಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ದೋಸ್ತಿ ಸರ್ಕಾರದ ಪತನವಾದ ಬೆನ್ನಲ್ಲೇ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯು ಪ್ರಜಾಪ್ರಭುತ್ವದ ಕೊಲೆಯನ್ನು ಮಾಡುತ್ತಿದೆ ಎಂದು ಪ್ರತಿಭಟನಾಕಾರರು ಹರಿಹಾಯ್ದಿದ್ದಾರೆ. ರಾಜ್ಯ ಸರ್ಕಾರ ಬಿದ್ದು ಹೋದ ಮೇಲೆ ಪರವಿರೋಧ ಪ್ರತಿಭಟನೆಗಳು ಮುಂದುವರೆದಿವೆ. ವಿಜಯಪುರ ನಗರದಲ್ಲಿಯೂ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಗಾಂಧಿ ವೃತ್ತದಲ್ಲಿ ಸೇರಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ವಿರುದ್ಧ ಆಕ್ರೋಶ ಹೊರಹಾಕಿದರು. ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಪ್ರಜಾತಂತ್ರ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿದೆ ಎಂದು ಆರೋಪಿಸಿದರು. ವಿಜಯಪುರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ಏನು ಪ್ರತಿಭಟನೆ, ನಾವು ಬಿಜೆಪಿಯ ನಾಯಕರುಗಳ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಬಿಜೆಪಿ ನಾಯಕರುಗಳು ಇವತ್ತು ಪ್ರಜಾತಂತ್ರ ವ್ಯವಸ್ಥೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದ್ದಾರೆ, ಅದರ ವಿರುದ್ಧ ಇವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ವಿರುದ್ಧ ಮಾಡಿ ಬಿಜೆಪಿಯ ನಾಯಕರುಗಳ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಯಾಕಪ್ಪ ಅಂತೇಳಿದರೆ 2018 ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ಮೈತ್ರಿ ಸರ್ಕಾರ ಬಂದಿತ್ತು. ಅವತ್ತಿನಿಂದ ಇವರು ಇವತ್ತಿನವರೆಗೆ ಸತತ 7 ಬಾರಿ ಸರ್ಕಾರ ಕೆಡವಲಿಕ್ಕೆ ಭಾಳ ಪ್ರಯತ್ನ ಮಾಡಿಸಿದರು, ಆದರೆ ನಮ್ಮ ಶಾಸಕರು ಯಾವುದಕ್ಕೆ ಜಗ್ಗಲಿಲ್ಲ. ಕೊನೆಯ ಪ್ರಯತ್ನದಲ್ಲಿ ದೊಡ್ಡ ಅಮಿಷನ್ ಒಡ್ಡಿದರು ಇವರು. ಸುಮಾರು ಇವರು ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ, 100 ಕೋಟಿ ಮತ್ತು ಮಂತ್ರಿ ಸ್ಥಾನ ಕೊಡ್ತೀವಿ, ಬನ್ನಿರಿ ನಾವು ನಿಮ್ಮ ಸರ್ಕಾರವನ್ನು ಆ ಸರ್ಕಾರ ಬಿಡ್ರಿ, ನಿಮ್ಗೆ ನಾವು ಶಾಸಕರು ಮಾಡ್ತೀವಿ, ಬಿಜೆಪಿಲಿಂದ ಶಾಸಕರು ಮಾಡ್ತೀವಿ ಅಂತೇಳಿ ಅವ್ರನ್ನ ಕಡೆಯಕ್ಕ ಅವ್ರನ್ನ ತಾವು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಅವ್ರ ಮನೆ ಅವ್ರನ್ನ ಟಾರ್ಚರ್ ಮಾಡಿಸಿ ಅವ್ರ ಸಂಬಂಧಿಕರ ಕಡೆಯಿಂದ ಇವ್ರಿಗೆ ಟಾರ್ಚರ್ ಮಾಡಿಸಿ ಮುಂಬೈ ರೆಸಾರ್ಟಿಗೆ ಕರ್ಕೊಂಡು ಹೋಗಿ ಸರಿ ಸುಮಾರು 20 ದಿವಸ ಅಲ್ಲೇ 7-star ಹೋಟೆಲ್ದಲ್ಲಿ ಇಟ್ಟು ಇವತ್ತು ಬಹುಮತ ಸಾಬೀತುಪಡಿಸಬೇಕಾದ್ರೆ ಆ ಶಾಸಕರು ಬರಲಿಲ್ಲ. ಅದಕ್ಕೆ ಈ ಬಹುಮತದಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರ ಉರುಳಿ ಹೋಯಿತು. ಮತ್ತು ಬಿಜೆಪಿಯ 103 ಏನು ಮ್ಯಾಜಿಕ್ ನಂಬರ್ ಬಂತು ಅದು 105 ಅವರು ಶಾಸಕರಿದ್ದು ಅವರು ಇವತ್ತು ಸರ್ಕಾರ ನಾಳೆ ಅವರು ಏನೋ ಶಪಥ ತೊಗೊತಾ ಇದ್ದಾರೆ. ಆದ್ರೂ ಅವ್ರು ಭಾಳ ದಿವಸ ತೊಗೊಳೋದಿಲ್ಲ ಕಪ್ಪ ಅಂತೇಳಿದ್ರೆ ಇವರು ಏನು ಆಮಿಷನ್ ಒಡ್ಡಿದ್ರು ಅದೇ ಶಾಸಕರು ನಾಳೆ ಇವರ ಪರಿಸ್ಥಿತಿ ಗಂಭೀರ ಆಗುತ್ತೆ, ಬಿಜೆಪಿಯಲ್ಲೂ ಗಂಭೀರ ಆಗುತ್ತೆ. ಯಾಕಪ್ಪ ಅಂತೇಳಿದ್ರೆ ಇವರು ಬಿಜೆಪಿಯಲ್ಲಿ ಭಾಳ ದಿವಸ ಇರೋದಿಲ್ಲ, ಯಾಕಂದರೆ ಬಿಜೆಪಿದಲ್ಲೂ ದೊಡ್ಡ ದೊಡ್ಡ ಹಲವಾರು ನಾಯಕರುಗಳಿದ್ದಾರೆ. ಅವರು ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತೇಳಿದ್ರೆ ಅವರು ರಾಜೀನಾಮೆ ಕೊಡುವಂಥ ಭಾಳ ಸಂಗತಿಗಳಿದಾವೆ. ಇಂಥ ಸಮಯದಲ್ಲಿ ಅವ್ರದ್ದು ಸರ್ಕಾರ ಭಾಳ ದಿವಸ ನಡೆಯೋದಿಲ್ಲ, ಇವತ್ತಿಲ್ಲ ನಾಳೆ ಅವರು ಮತ್ತೆ ಕೆಡುತ್ತಾರೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಇಷ್ಟು ಮಾತ್ರ ಸತ್ಯ. ಏನು ಇವರು 14 ಶಾಸಕರು ಕಾಂಗ್ರೆಸ್ ಬಿಟ್ಟೇನು ಹೋಗಿದ್ದಾರೆ, ಒಳ್ಳೆ ಇವ್ರಿಗೆ ಕಾಂಗ್ರೆಸ್ ತೊಗೊಳೋದಿಲ್ಲ. ಇವರು ಮಂತ್ರಿ ಆದ್ರೂ ಇವರು ಎಲ್ಲೆಲ್ಲ ಜಿಲ್ಲೆಯಲ್ಲಿ ಸಂಚಾರ ಮಾಡ್ತಾರೆ ಆ ಜಿಲ್ಲೆ ಆದ್ದಂಥ ಯುವ ಕಾಂಗ್ರೆಸ್ಲಿಂದ ಇವರು ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ನಾವು. ಮತ್ತು ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ಇದೆ ಅದರ ನಡವಳಿಕೆಯನ್ನು ನಾವು ತೊಗೊಂಡು ಹೋಗ್ತೀವಿ. ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನು ಮುರಿದಿದ್ದಾರೆ ಇವರ ವಿರುದ್ಧ ನಾವು ಸತತವಾಗಿ ಪ್ರಯತ್ನ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗಷ್ಟೇ ಸರ್ವೇಯರ್ ಒಬ್ಬರು ಲಂಚ ಕೇಳಿ ಎಸಿಬಿ ಬೆಲೆಗೆ ಬಿದ್ದ ಘಟನೆ ಮಾಸು ಮುನ್ನವೇ ಮತ್ತೊಬ್ಬ ಅಧಿಕಾರಿ ಎಸಿಬಿ ಬೆಲೆಗೆ ಬಿದ್ದಿದ್ದಾನೆ. ಜಮೀನು ಅಳತೆ ಮಾಡಿಕೊಡಲು 5,000 ಲಂಚ ಪಡೆಯುತ್ತಿದ್ದಾಗ ಸಿಕ್ಕಿಬಿದ್ದಿದ್ದಾರೆ.
ವಿಜಯಪುರದ ಶಬ್ಬೀರ್ ಅಹಮದ್ ಅತ್ತಾರ್ ಅವರು ಒಂದು ಗುಂಟೆ ಜಮೀನಿನ ಅಳತೆ ಮಾಡಿಕೊಡಲು ಅರ್ಜಿ ಕೊಟ್ಟಿದ್ದರು. ಕಂದಾಯ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ ಮೊಹಮ್ಮದ್ ರಫೀಕ್ ಅಳತೆ ಮಾಡಲು 5,000 ರೂಪಾಯಿ ಲಂಚ ಕೇಳಿದ್ದರಂತೆ. ಈ ಕುರಿತು ಶಬ್ಬೀರ್ ಎಸಿಬಿ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿ ನೇತೃತ್ವದ ತಂಡ ಹೊಸ ತಹಶೀಲ್ದಾರ್ ಕಚೇರಿಯಲ್ಲಿ ದಾಳಿ ಮಾಡಿ ಮೊಹಮ್ಮದ್ ರಫೀಕ್ನನ್ನ ವಶಕ್ಕೆ ಪಡೆದಿದ್ದಾರೆ. ವಿಜಯಪುರ ನಗರದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಯಾದ ಸಿಕ್ಯಾಬ್ ಶಿಕ್ಷಣ ಸಂಸ್ಥೆಗೆ ಈಗ ಸುವರ್ಣ ಮಹೋತ್ಸವದ ಸಂಭ್ರಮ. ಆ ನೆನಪಿಗಾಗಿ ಸಂಸ್ಥೆ ನೌಭಾಗದ ಸಿಕ್ಯಾಬ್ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಜಯಪುರ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಶಿಬಿರವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿ ವೈದ್ಯರಿಗೆ ಉನ್ನತ ಸ್ಥಾನವಿದೆ. ನಿಸ್ವಾರ್ಥದಿಂದ ಸಲ್ಲಿಸಿದ ಸೇವೆಗೆ ಸಮಾಜ ಉತ್ಕೃಷ್ಟ ಗೌರವ ನೀಡುತ್ತದೆ. ಕೇವಲ ಹಣಗಳಿಕೆಯೇ ಮೂಲಮಂತ್ರವಾಗದೆ ಜನಸೇವೆಯ ಮನೋಭಾವನೆಯಿಂದ ಸೇವೆ ಸಲ್ಲಿಸಿ ಜನಮಾನಸದಲ್ಲಿ ವಿಜೃಂಭಿಸಬೇಕು. ವೈದ್ಯ ವೃತ್ತಿ ಅತ್ಯಂತ ಶ್ರೇಷ್ಠವಾದುದಾಗಿದ್ದು ಅದನ್ನು ಕಾಪಾಡಿಕೊಳ್ಳಬೇಕು. ನಗರದ ನವಭಾಗದಲ್ಲಿ ಸಿಕ್ಯಾಬ್ ಶಿಕ್ಷಣ ಸಂಸ್ಥೆ ಸ್ಥಾಪಿಸಲಿರುವ ಆಸ್ಪತ್ರೆ ಸಮಾಜಮುಖಿಯಾಗಿ ಕಾರ್ಯ ಮಾಡಲಿ, ಜನಸಾಮಾನ್ಯರಿಗೆ ಆರೋಗ್ಯ ಸೇವೆ ನೀಡಲು ಮುಂದಾಗಲಿ, ಶೈಕ್ಷಣಿಕ ಸೇವೆಯೊಂದಿಗೆ ವೈದ್ಯಕೀಯ ಸೇವೆ ಮುಂದುವರೆಯಲಿ. ಈ ನಿಟ್ಟಿನಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು. ಇಂಗ್ಲೆಂಡಿನ ಖ್ಯಾತ ಮಿದುಳು ರಕ್ತನಾಳ ತಜ್ಞರಾದ ಡಾಕ್ಟರ್ ಶುಜಾ ಪುಣೇಕರ್ ಮುಂತಾದವರು ಶಿಬಿರದಲ್ಲಿ ಭಾಗವಹಿಸಿದ್ದರು. Only the coordination between the private person, if the public involvement is 100%, all schemes will be successful. And if the transparency in the system is there, automatically everything will be into the field. Otherwise, ನಾವು ಅಧಿಕಾರಿಗಳಾದವರು ನಿಮಗೆ ಗೊತ್ತಾಗದಂಗೆ ನಾವು ಏನೇನೋ ಮಾಡ್ಕೊಂಡು ಹೋದರೆ, then the scheme will never be successful. ಆ್ಯಂಡ್ ಪ್ರೈವೇಟ್ದವರು ಅವ್ರು ಹೇಳಿದಂಗೆ ಇನ್ವಾಲ್ವ್ಮೆಂಟೇ ಆಗಲಿಲ್ಲ. ನನಗೇನು ಸಂಬಂಧ, ನಾನು ಕಸ ತರೋದು ಹೀಗೆ ಹಸಿದು ಬಿಡೋದು ರೋಡ್ಗೆ, ಯಾಕಂದರೆ ಮತ್ತೆ ಗಾಡಿ ಹಾದು ಹೋಗ್ತದೆ ಅಲ್ಲೇ ಮುಚ್ಚೋಗ್ತದೆ ಅಂತ ತಲೆಯಲ್ಲಿರ್ತದೆ. ಅದಕ್ಕಾಗಿ ಅಷ್ಟೇ ರೆಸ್ಪಾನ್ಸಿಬಲ್ ಸಿಟಿಜನ್ಶಿಪ್, ಏನು ನಾವು ಸಿಟಿಜನ್ ಆಗಿ ಬಿಜಾಪುರ ನಾಗರಿಕರಾಗಲಿ ಪುವರ್, ಅವರಿಗೆ ಸೇವೆ ಇಮಿಡಿಯೇಟಾಗಿ ಸಿಕ್ಕರೆ ಅದಕ್ಕಿಂತ ಬೆಸ್ಟ್ ಯಾವುದೂ ಅಲ್ಲ. ಅದಕ್ಕಾಗಿ ಅಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಈ ಸಂಸ್ಥೆ ಸಿಕ್ಯಾಬ್ ಸಂಸ್ಥೆ ಹಾಕಿದೆ. ಅದು ಡೆಫಿನೆಟ್ಟಾಗಿ ನನ್ನ ಮನಸ್ಪೂರ್ವಕವಾಗಿ ಹೇಳ್ತೀನಿ, 100% ಇದು ಸಕ್ಸಸ್ಫುಲ್ ಆಗ್ತದೆ ಈ ಪ್ರಾಜೆಕ್ಟ್. ಆ್ಯಂಡ್ ನಾನು ಇನ್ನೂ ಡಿ ಸಿ ಇರ್ತಾನೆ, ಅದು ಭೂಮಿ ಪೂಜೆ ಉದ್ಘಾಟನೆ ಎಲ್ಲ ಆಗಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂದ್ರೆ, ಅವರು ಅರೌಂಡ್ 1,000 ಪೇಷಂಟ್ಸ್ ಬರ್ತಾರಂತೆ ಹೇಳ್ತಾ ಇದ್ದಾರೆ. ಅರೌಂಡ್ 1,000 ಪೇಷಂಟ್ಸ್ ಮೇ ಕಮ್ ಟು ಟೇಕ್ ದ ಟ್ರೀಟ್ಮೆಂಟ್. 1,000 ಜನಕ್ಕೆ ತಾವೇನು ಸೇವಾ ಮಾಡ್ತಾ ಇದ್ದೀರಿ ಈ ಕಾರ್ಯಕ್ರಮದ ನಿಮಿತ್ತ, ಇಟ್ ಈಸ್ ರಿಯಲಿ ಮೋಸ್ಟ್ ಅಪ್ರಿಸಿಯೇಬಲ್. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮೈತ್ರಿ ಸರ್ಕಾರ ಪತನಕ್ಕೆ ಕೇಸರಿ ಕುಣಿತ, ಬಿಜೆಪಿ ಕಾರ್ಯಕರ್ತರಿಂದ ವಿಜಯೋತ್ಸವ. ಮೈತ್ರಿ ಸರ್ಕಾರದ ಅಸ್ಥಿರಕ್ಕೆ ಕೈ ಆಕ್ರೋಶ, ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಜಮೀನು ಅಳತೆ ಮಾಡಿಕೊಡಲು ಲಂಚ, ಎಸಿಬಿ ಬೆಲೆಗೆ ಎಫ್ಡಿಎ ಅಧಿಕಾರಿ ಡಿವೈಎಸ್ಪಿ ಮಲ್ಲೇಶ್ ನೇತೃತ್ವದಲ್ಲಿ ದಾಳಿ. ಸಿಕ್ಯಾಬ್ ಶಿಕ್ಷಣ ಸಂಸ್ಥೆಗೆ ಸುವರ್ಣ ಮಹೋತ್ಸವ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಜಿಲ್ಲಾಧಿಕಾರಿಗಳ ಶ್ಲಾಘನೆ. ಮತ್ತೆ ಐನ್ಯೂಸ್ ಮರುವಾರ್ತೆಗಳನ್ನು ರಾತ್ರಿ 10 ಹಾಗೂ 11, ಮುಂಜಾನೆ 8 ಹಾಗೂ 10, ಮಧ್ಯಾಹ್ನ 1 ಮತ್ತು 3 ಹಾಗೂ ಸಾಯಂಕಾಲ 6 ಮರುಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ ಐ ನ್ಯೂಸ್ ಉತ್ತಮ ಏಳಿಗೆಗಾಗಿ.